हेलो फ्रेंड्स, वेलकम बैक टू माय चैनल। नान तेजु नानिवत तोरस्ती रेसिपी सेविगे हिट्टु अंतारल्ल अदु अदक्के बेकागिरोदु नोडि। नानु इदरल्ली 2 ग्लासस्टु रईस तगोंडिदीनि। अदन्नु नीवु चेन्नागि वाश् माडबेकु। इदु फस्टिंद हेगे माडोदु अदे तोरिस्ता इदीनि नानु, पौडर् माडि हेगे माडोदु अंत। अदन्नु चेन्नागि ओंदु 3-4 सल वाश् माडिबिट्टु ई थर ओंदु ड्रई ई थर नीरु सोरबेकु, आ थर पात्रेयल्लि हाकिडि। ಈ ತರ ಹಾಕಿಟ್ಬಿಟ್ಟು ಅದು ನೀರೆಲ್ಲ ಸೋರಬೇಕು। ಸೋರಿದ ಮೇಲೆ ಇದನ್ನು ಒಂದು ಬಟ್ಟೆಲಿ ಹಾಕಿಡೋದು। ಸೊ ಇವಾಗ ನೋಡಿ, ಇದೆಲ್ಲ ಹಿಂಗಿಡಿ। ಇವಾಗ ನೋಡಿ, ಇದು ಸ್ವಲ್ಪ ಡ್ರೈ ಆಗಿದೆ ಇದರಲ್ಲೇ ಪಾತ್ರದಲ್ಲಿ, ಆದರೆ ಕೆಳಗಡೆ ಸ್ವಲ್ಪ ವೆಟ್ ವೆಟ್ ಇರುತ್ತೆ। ಅದು ಮಿಕ್ಸಿ ಮಾಡುವಾಗ ಪೌಡರ್ ಸರಿ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಮಾಡೋದು। ನಾನಿದು ಬಿಸಿಲಿಗೇನು ಹಾಕಿಲ್ಲ, ಒಳಗಡೆನೇ ಹಾಕಿದ್ದೀನಿ। ಒಂದು ಬಟ್ಟೆ ತೊಗೊಂಡು ಅದರ ಮೇಲೆ ಈ ಥರ ಹಾಕಿಡಿ। ಅದು ಬಟ್ಟೆ ಕಾಟನ್ ಬಟ್ಟೆ ಆದರೆ ಒಳ್ಳೆಯದು, ಅದು ಎಳ್ಕೊಳ್ಳುತ್ತೆ ಸ್ವಲ್ಪ ನೀರನ್ನೆಲ್ಲ। ನೀವು ಇದನ್ನು ಪೌಡರ್ನ ಮಾಡಿ ಬೇಕಾದರೆ ಸ್ಟೋರ್ ಮಾಡಿಡ್ತೀವಿ ಅನ್ನೋದಾದರೆ, ನೀವು ಬಿಸಿಲಿಗೆ ಹಾಕಿ ಒಣಗಿಸಿ ಮಾಡಿಡಿ। ನಾನು ಆವಾಗಲೇ ಪೌಡ್ರ್ ಮಾಡಿ ಆವಾಗಲೇ ಮಾಡೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಂಡಿದ್ದೀನಿ। ಅದು ತುಂಬ ಒಣಗಬೇಕಂತ ಏನಿಲ್ಲ। ನೀವು ಸ್ಟೋರ್ ಮಾಡ್ತೀವಿ ಅಂದರೆ ಚೆನ್ನಾಗಿ ಒಣಗಿಸಿ, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ರೈಸ್ ಪೌಡರ್। ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ। ನೀವು ಆವಾಗಲೇ ಮಾಡ್ತೀರಂದರೆ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ। ನಾನು ಇದು ಒಳಗಡೆನೆ ಡ್ರೈ ಮಾಡಿರೋದು। ಇವಾಗ ನೋಡಿ, ಇದು ಡ್ರೈ ಆಗಿದೆ। ಇದನ್ನ ಸೋಪ್ ಮಾಡೋದು ಆ ಥರ ಎಲ್ಲ ಏನು ಬೇಡ, ಈ ಥರ ಡ್ರೈ ಮಾಡಿದರೆ ಸಾಕಾಗುತ್ತೆ। ಇಲ್ಲಿ ನೋಡಿ, ಕಟ್ಟಾಗುತ್ತೆ, ಅದು ವಾಶ್ ಮಾಡಿರ್ತಿರಲ್ಲ। ಇದು ನಾರ್ಮಲ್ ದೋಸೆ ರೈಸ್, ಇದು ದೋಸೆ ಇಡ್ಲಿಗೆಲ್ಲ ಹಾಕ್ತಿರಲ್ಲ ಆ ರೈಸ್। ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ತೊಗೊಂಡು ಪೌಡರ್ ಮಾಡ್ತಾ ಇದ್ದೀನಿ। ಇದನ್ನು ಮಿಕ್ಸಿ ಜಾರು ಫುಲ್ಲು ಡ್ರೈ ಆಗಿರಬೇಕು, ಒಂದು ಡ್ರಾಪ್ ಕೂಡ ಬಿಟ್ಟಿರಬಾರ್ದು। ಇದನ್ನು ಪೌಡ್ರ್ ಮಾಡ್ಕೊಳ್ಳಿ। ಯಾವ ಥರ ಪೌಡರ್ ಅಂದರೆ, ಈ ರವೆ ಅಕ್ಕಿ ತರಿ ಅಂತ ಹೇಳ್ತಾರೆ ಗೊತ್ತಲ್ಲ, ಆ ಥರ ಮಾಡ್ಕೋಬೇಕು। ನೈಸ್ ಪೌಡರ್ ಮಾಡ್ಕೋಬೇಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಪೌಡರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ। ತುಂಬ ನೈಸ್ ಪೌಡರ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರಲ್ಲ, ಈ ಥರ ತರಿತರಿಯಾಗಿಯೇ ಮಾಡ್ಕೋಬೇಕು। ಇವಾಗ ನೋಡಿ, ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಇದು ತೊಗೊಂಡಿದ್ದೀನಿ ಅಂದರೆ, ಅಕ್ಕಿ ತೊಗೊಂಡಿದ್ದೀನಿ ಅಂದರೆ, ನೀವು 4 ಗ್ಲಾಸ್ ಇಡಬಾರ್ದು, 3.5 ಗ್ಲಾಸ್ ಇಡಿ। ನೀವು 2 ಗ್ಲಾಸಿಗೆ 4 ಗ್ಲಾಸ್ ನೀರಿಟ್ಟರೆ ಅಂಟಾಗ್ಬಿಡುತ್ತೆ। 3.5 ಗ್ಲಾಸ್ ಇಡಿ ನೀವು, 2 ಗ್ಲಾಸ್ ರೈಸಿಗೆ 3.5 ಗ್ಲಾಸ್ ನೀರಿಡಬೇಕು। ಆಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕಿ ಅದು ಅಂಟ್ಕೋಬಾರ್ದು ಅಂತ। ಆಮೇಲೆ ನೀವು ಹಿಟ್ಟಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಟೇಸ್ಟ್ ಮಾಡಿ ಹಾಕಿ, ಜಾಸ್ತಿ ಹಾಕ್ಬೇಡಿ, ಕಮ್ಮಿನೂ ಹಾಕ್ಬೇಡಿ। ಕಮ್ಮಿ ಆದರೆ ಟೇಸ್ಟ್ ಇರಲ್ಲ, ಉಪ್ಪು ಸ್ವಲ್ಪ ಸಪ್ಪೆ ಅನಿಸುತ್ತೆ, ಅದಕ್ಕೋಸ್ಕರ ಕರೆಕ್ಟ್ ನೀರು ನೀವು ಇಟ್ಟಾಕೋಕ್ಕಿಂತ ಮುಂಚೆ ನೀರು ಟೇಸ್ಟ್ ಮಾಡಿ ನೋಡಿ, ಈ ಟೈಮಲ್ಲಿ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ। ಆಮೇಲೆ ಇದು ವುಡ್ಡು, ಇದು ಕಲರ್ ಇರೋದೇ ಈ ಥರ ವುಡ್ಡುದು, ಅದೇನು ಅಂಟ್ಕೊಂಡಿರೋದಲ್ಲ। ಇದನ್ನು ನೀವು ಈ ಥರ ಸ್ಪೂನಲ್ಲಿ ಗಟ್ಟಿ ಸ್ಪೂನ್ ಇದ್ದರೂ ಆಗುತ್ತೆ, ಇಲ್ಲಾಂದರೆ ಈ ಥರ ವುಡ್ಡದ ಸ್ಪೂನ್ ಇದ್ದರೂ ಆಗುತ್ತೆ। ಇದನ್ನು ಇಬ್ಬರು ಬೇಕಾಗುತ್ತೆ, ಒಬ್ಬರು ಯಾರಾದರೂ ಹಾಕ್ತಾ ಇದ್ದರೆ ಒಬ್ಬರು ಈ ಥರ ಮಿಕ್ಸ್ ಮಾಡಬೇಕು। ನೀವು ಒಬ್ಬರೇ ಹಾಕ್ಕೊಂಡು ಮಾಡ್ತೀರಾ ಅಂದರೆ ಅದು ಗಂಟು ಗಂಟು ಆಗಿಬಿಡುತ್ತೆ, ಗಂಟಾದರೆ ಚೆನ್ನಾಗಾಗಲ್ಲ। ಗಂಟಾಗೋದಿರೋ ಥರ ನೀವು ಮಿಕ್ಸ್ ಮಾಡಬೇಕು ಇದನ್ನು। ಯಾರಾದರೂ ಒಬ್ಬರು ಸ್ವಲ್ಪ ಸ್ವಲ್ಪನೇ ಇಲ್ಲಾಂದರೆ ನೀವೇ ಸ್ವಲ್ಪ ಸ್ವಲ್ಪನೇ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಸ್ಪೂನಲ್ಲಿ ಹಾಕ್ಕೊಂಡು ಮಾಡಿದ್ರೂ ಆಗುತ್ತೆ, ಇಲ್ಲಾಂದರೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಿದ್ರೆ ಈಸಿ ಆಗುತ್ತೆ। ಗಂಟು ಆಗಬಾರ್ದು, ಗಂಟಾದರೆ ಚೆನ್ನಾಗಾಗಲ್ಲ, ಮತ್ತು ನೀವು ಉಂಡೆ ಕಟ್ಟಿಯೆಲ್ಲ ಮಾಡುವಾಗ ಚೆನ್ನಾಗಾಗಲ್ಲ, ಅದು ಪೌಡ್ರ್ ಪೌಡ್ರ್ ಥರ ನೀವು ಮುದ್ದೆ ಮಾಡುವಾಗ ಆಗುತ್ತೆ ನೋಡಿ, ಆ ಥರ ಆಗುತ್ತೆ। ಇದನ್ನು ನೀಟಾಗಿ ಎಲ್ಲನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ, ಇವಾಗ ನೋಡಿ ನಾನು ಕಲಿಸ್ತಾ ಇದ್ದೀನಿ। ಈ ಥರ ನೋಡುವಾಗ ನಿಮಗೆ ಗಂಟು ಇರಬಾರ್ದು, ಈ ಥರ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮಾಡುವಾಗ ನಿಮಗೆ ದಪ್ಪ ದಪ್ಪ ಗಂಟು ಸಿಗಬಾರ್ದು, ಗಂಟು ಸಿಗದೇ ಇರೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು। ಸೇಮ್ ನೀವು ಕಡುಬು, ನಮ್ಮ ಕೂರ್ಗ್ ಸೈಡಲ್ಲೆಲ್ಲ ಕಡುಬು ಮಾಡ್ತೀವಿ ನಾವು, ಆ ಕಡುಬಿಗೆಲ್ಲ ಇದೇ ಥರ ಮಾಡ್ಕೊಳ್ಳೋದು। ಇದೇ ಥರ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದೊಂದು 5-10 ನಿಮಿಷ ಬೇಕಾಗುತ್ತೆ ಬೇಯೋಕ್ಕೆ। ಇದು ಇನ್ನೊಂದು ಸಲ ಇನ್ನೂ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದಿದೆ। ಸೊ ಇದು ಸ್ವಲ್ಪ ನಿಮಗೆ ಉಂಡೆ ಬರೋ ಅಷ್ಟು ಗಟ್ಟಿ ಆಗಬೇಕು, ಅಷ್ಟೇ ತನಕ ಇದನ್ನ ಬೇಯಿಸಬೇಕು ನೋಡಿ। ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಕಲಿಸುವಾಗ ಐ ಫ್ಲೇಮಲ್ಲಿ ಇಡಬೇಡಿ, ಮುಖಕ್ಕೆ ಸಿಡಿಯುತ್ತೆ ಅದು। ಇವಾಗ ಮುಚ್ಚಳ ಮುಚ್ಚಿಟ್ಬಿಟ್ಟು ಹಂಗೆ ಸಿಮ್ಮಲ್ಲೇ ಬೇಯಲಿ ಅದು। ಇದು ನೋಡಿ ಇಡ್ಲಿ ಪಾತ್ರೆ, ಇದರಲ್ಲಿ ನಾವು ಅದನ್ನ ಉಂಡೆ ಕಟ್ಬಿಟ್ಟು ಇಡೋಕ್ಕೆ ಈ ಪಾತ್ರೆಯಲ್ಲಿ ಅದಕ್ಕೆ ಸ್ವಲ್ಪ ನೀರು ಹಾಕಿ, ನೀವು ಇಡ್ಲಿಗೆ ಇಡ್ತೀರಲ್ಲ ಸೇಮ್ ಅದೇ ಥರ, ಇದರಲ್ಲಿ ಎಷ್ಟು ನೀರು ಒಂದು ಟೈಮಿಗೆ ಎಷ್ಟು ಬೇಯೋಕ್ಕೆ ನೀವು ಇಡ್ಲಿಗೆ ಇಡ್ತೀರೋ ಆ ಥರನೇ ನೀರು ಇಟ್ಬಿಟ್ಟು ಇದನ್ನ ಕುದಿಯೋಕೆ ಇಟ್ಬಿಡಿ ಒಂದು ಸೈಡಲ್ಲಿ। ನೀವು ಇದನ್ನ ಉಂಡೆ ಕಟ್ಟಿ ಇಡೋಷ್ಟರೊಳಗೆ ನೀರು ಕುದ್ದಿದ್ರೆ ನಿಮಗೆ ಬೇಗ ಆಗುತ್ತೆ। ಇಲ್ಲಿ ನೋಡಿ, ಇವಾಗ ಮಧ್ಯ ಮಧ್ಯೆ ನೋಡ್ತಾ ಇರಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ। ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಿದ್ರೆ ನೀವು ಏಲಕ್ಕಿ ಕೂಡ ಹಾಕ್ತಾರೆ ಒಬ್ಬೊಬ್ಬರು, ಇಷ್ಟ ಇದ್ದರೆ ನೀವು ಏಲಕ್ಕಿ ಹಾಕೋಬೋದು, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿ। ಇದು ಚೆನ್ನಾಗಿ ಬೇಯಬೇಕು, ಇದು ನೋಡಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ದೀನಿ ನಾನು।
ಇವಾಗ ನೋಡಿ ಇದು ಸ್ವಲ್ಪ ತಿಕ್ಕಾಗಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಇವಾಗ ಇದು ಉಂಡೆ ಕಟ್ಬೋದು ಇದು ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ ಕೈ ಹಚ್ಚಿಬಿಟ್ಟು ಅದ್ರ ಮೇಲೆ ಈ ಥರ ಮುಟ್ಟಿ ನೋಡಿ ಅದು ಕೈಗೆ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಕೈಗೆ ಅಂಟ್ಕೊಂಡ್ರೆ ಇನ್ನೂ ಸ್ವಲ್ಪ ಹೊತ್ತು ಸಿಮ್ಮಲ್ಲಿಟ್ಟು ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯಿಸಿ ನೋಡಿ ನಾನು ಇನ್ನೊಂದು ಸಲ ತೋರಿಸ್ತೀನಿ ಕೈಗೆ ಅದು ಅಂಟ್ಕೋಬಾರ್ದು ಅಂಟ್ಕೊಳ್ಳಿಲ್ಲ ಅಂದರೆ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಈ ಥರ ಆದಮೇಲೆ ಇದು ಬೆಂದಿದೆ ಅಲ್ಲ ಇವಾಗ ಒಂದು ಪ್ಲೇಟ್ ತಗೊಳ್ಳಿ ಪ್ಲೇಟಿಗೆ ಅದನ್ನ ಹಾಕಿಡಿ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ತಣ್ಣಗಾಗಬೇಕಿಲ್ಲಾಂದರೆ ಕೈಯೆಲ್ಲ ಬೆಂದೋಗ್ಬಿಡುತ್ತೆ ಇವಾಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಅದನ್ನ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಪ್ಲೇಟಿಗೆ ಅಂಟಬಾರ್ದಂತ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದೆಲ್ಲ ಕಲಸಿಟ್ಟಿರೋದು ಇಟ್ಟು ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ನಮ್ಮ ಅಮ್ಮಂದಿರೆಲ್ಲ ಆದರೆ ಬಿಸಿ ಬಿಸಿನೇ ಮಾಡ್ತಾರೆ ಆದರೆ ಬಿಸಿ ಕಟ್ಟೋಕ್ಕಾಗಲ್ಲ ಕೈಯೆಲ್ಲ ಸುಟ್ಟೋದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತಣ್ಣಗೆ ಮಾಡಿನೇ ಮಾಡ್ತೀನಿ ಇದು ಸ್ವಲ್ಪ ತಣ್ಣಗೆ ಆಗಲಿ ಆದಮೇಲೆ ನೀವು ಉಂಡೆ ಕಟ್ಟಿ ಸರಿ ಹೋಗುತ್ತೆ ಇವಾಗ ನೋಡಿ ಹಿಂಗೆ ಮುಟ್ಟುವಾಗ ಸ್ವಲ್ಪ ತಣ್ಣಗಾಗಿದೆ ಇದನ್ನ ನೀವು ಮತ್ತೆ ಕಲಸೋದೇನು ಬೇಡ ಇದನ್ನು ಹಂಗೆ ಉಂಡೆ ಕಟ್ಬಿಟ್ಟು ಇಡೋದು ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಒಂದು ಪ್ಲೇಟು ಆಮೇಲೆ ಈ ಹಿಟ್ಟನ್ನು ಇಟ್ಕೊಳ್ಳಿ ಈ ಥರ ಇವಾಗ ನೋಡಿ ಇದು ದಪ್ಪ ದಪ್ಪ ಕಟ್ಟಬೇಕು ಯಾಕಂದರೆ ನೀವು ಮಿಷಿನ್ಗೆ ಹಾಕ್ಬಿಟ್ಟು ಒತ್ತಬೇಕಲ್ವ ಚಿಕ್ಕ ಚಿಕ್ಕ ಉಂಡೆ ಮಾಡಬೇಡಿ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆನೇ ಮಾಡಿ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಕೈಗೆ ಹಚ್ಬಿಟ್ಟು ನೀರು ಹಚ್ಕೊಳ್ಳೋದ್ರಿಂದ ನಿಮಗೆ ಎಣ್ಣೆನಾದರೂ ಹಚ್ಬೋದು ನೀರಾದರೂ ಹಚ್ಬೋದು ಹಚ್ಚೋದ್ರಿಂದ ನಿಮಗೆ ಕೈಗೆ ಅಂಟಲ್ಲ ಮತ್ತು ಬಿಸಿನೂ ತಾಗಲ್ಲ ಈ ಥರ ಮಾಡಿಬಿಟ್ಟು ಈ ಶೇಪಲ್ಲಿ ನೀವು ಅದನ್ನ ರೌಂಡ್ ಅಲ್ಲ ಈ ಶೇಪಲ್ಲಿ ನೀವು ಮಾಡಿಟ್ಕೋಬೇಕು ಇಷ್ಟು ದಪ್ಪ ಬೇಕಾಗುತ್ತೆ ನಾನು ಅದು ಮಾಡೋ ಮಿಷಿನ್ ಕೂಡ ನಿಮಗೆ ತೋರಿಸ್ತೀನಿ ಈ ಶೇಪಲ್ಲಿ ನೀವು ಈ ಥರ ಮಾಡಿಟ್ಕೊಳ್ಳಿ ಎಲ್ಲನೂ ಇದೇ ಥರ ಮಾಡಿಟ್ಕೊಂಡು ಮತ್ತೆ ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಯೋಕ್ಕಿಡಬೇಕು ನೋಡಿ ನಾನು ಇನ್ನೊಂದು ತೋರಿಸ್ತೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ತೊಗೊಂಡು ಇವಾಗ ಇದನ್ನು ಈ ಥರ ಶೇಪಲ್ಲಿ ನೀವು ಇದು ಮಾಡಬೇಕು ಅದೇನು ಕಟ್ಟಾಗಲ್ಲ ಅದು ಬೇಯಿಸುವಾಗ ನಿಮಗೆ ಚಿಕ್ಕ ಚಿಕ್ಕದಾದರೆ ಚಿಕ್ಕ ಚಿಕ್ಕ ಇದು ಬರುತ್ತೆ ಶೇವಿಗೆ ಇಟ್ಟು ಬರುತ್ತೆ ಈ ಥರ ದೊಡ್ಡದು ಮಾಡಿದ್ರೆ ನಿಮಗೆ ಸ್ವಲ್ಪ ರೌಂಡಾಗಿ ದಪ್ಪಾಗಿ ಸಿಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಇವಾಗ ನೋಡಿ ಎಲ್ಲ ಆಗಿದೆ ಇವಾಗ ಈ ಪಾತ್ರೆಯಲ್ಲಿ ನೀರು ಕೂಡ ಕುದೀತಾ ಇದೆ ಈ ಎಲೆ ಏನಂದರೆ ಇದು ಊರಲ್ಲೆಲ್ಲ ಪಲಾವ್ ಎಲೆ ಹೇಳ್ತಾರೆ ಪಲಾವ್ಗೆಲ್ಲ ನಾವು ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ಹಾಕ್ತೀವಿ ನೀವು ಇಲ್ಲ ಅಂದರೆ ಹಾಕಕ್ಕೆ ಹೋಗ್ಬೇಡಿ ಇದ್ದರೆ ಹಾಕಿ ನಿಮ್ಮ ಮನೇಲಿ ಏನಾದರೂ ಬೆಳೆದಿದ್ದಿದ್ರೆ ನೀವು ಹಾಕ್ಬೋದು ಇವಾಗ ನೀರು ಕುದ್ದಿದೆ ಅಲ್ಲ ಇದರಲ್ಲಿ ನೀವು ಒಂದು ಹೋಲ್ ಯಾವುದಾದ್ರೂ ಒಂದು ಸೈಡ್ ಹೋಲ್ ಬಿಟ್ಬಿಟ್ಟು ಅದರ ಅಬೆ ಬಂದು ಬೇಯಬೇಕಲ್ವ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಸೈಡ್ ಹೋಲ್ ಬಿಟ್ಬಿಟ್ಟು ಎಲ್ಲ ಕಡೆಗೂ ಹಿಟ್ಟು ಹಾಕ್ಬಿಟ್ಟು ಇದನ್ನು ಒಂದು 20 ನಿಮಿಷ ಏನಾದರೂ ಬೇಯಿಸ್ಬೇಕು ಇದನ್ನು 20 ಮಿನಿಟ್ಸ್ ಕರೆಕ್ಟಾಗಿ ಬೇಯತ್ತೆ 25 ಮಿನಿಟ್ಸ್ ಇಟ್ಟರೂ ಪರವಾಗಿಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ಇನ್ನು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ 20 to 25 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿ ಬೇಯಿಸಿದಾದಮೇಲೆ ನೋಡಿ ಈ ಥರ ರೆಡಿ ಆಗಿದೆ ಅದು ಬೆಂದಿದೆ ಇದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ಪೂನ್ನ ಈ ಥರ ಇದು ಮಾಡಿಬಿಟ್ಟು ನೋಡಿ ಅಂಟ್ಕೊಳ್ಳಲ್ಲ ಸ್ಪೂನ್ಗೆ ಇದು ನಮ್ಮ ಅತ್ತೆಯವರು ಯೂಸ್ ಮಾಡ್ತಿದ್ದಿದ್ದು ತುಂಬ ಹಳೆಯದಿದು ಶೇವಿಗೆ ಒತ್ತೋದಕ್ಕೇ ಯೂಸ್ ಮಾಡೋದಿದು ನಿಮಗೆ ಇದು ಇಲ್ಲ ಅಂದರೆ ನೀವು ಚಕ್ಲಿ ಎಲ್ಲ ಮಾಡುವಾಗ ಒಂದು ಮಿಷಿನ್ ಬರುತ್ತೆ ನೋಡಿ ಅದರಲ್ಲಿ ಬೇಕಾದರೆ ಮಾಡ್ಕೋಬೋದು ಇದು ನಮ್ಮ ಮನೇಲಿ ಇರೋದ್ರಿಂದ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡ್ರೆ ನಿಮಗೆ ಪಾತ್ರೆ ಕಂಟಲ್ಲ ಮತ್ತು ತೊಳೆಯೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಣ್ಣೆ ಹಚ್ಕೊಳ್ಳಿ ಇದು ತುಂಬ ಹಳೆಯದು ಇದರಲ್ಲಿ ಚೆನ್ನಾಗಿ ಅನಿಸುತ್ತೆ ಮಾಡೋದು ನಮ್ಮ ಊರ ಕಡೆ ಎಲ್ಲ ಸಾಮಾನ್ಯ ಎಲ್ಲರ ಮನೇಲಿ ಇರುತ್ತೆ ನಿಮಗೆ ಇಲ್ಲ ಅಂದರೆ ನೀವು ಚಕ್ಲಿ ಮಾಡ್ತಿರಲ್ಲ ಅದರಲ್ಲೇ ಮಾಡ್ಕೊಳ್ಳಿ ಇದಕ್ಕೆ ನಾನು ಹೇಳಿದ್ ನೋಡಿ ಈ ಥರ ಶೇಪಲ್ಲಿ ಮಾಡ್ಕೊಳ್ಳಿ ಅಂತ ಈ ಶೇಪಲ್ಲಿ ಮಾಡಿಕೊಂಡ್ರೆ ನಿಮಗೆ ಒತ್ತೋದಕ್ಕೆ ಈಸಿ ಆಗುತ್ತೆ ಇವಾಗ ಒಂದು ಪ್ಲೇಟ್ ಇಟ್ಕೊಳ್ಳಿ ಒಂದೆರಡು ಪ್ಲೇಟ್ ಇಟ್ಕೊಳ್ಳಿ ಒಂದು ಮಾಡಿದಾಗೆ ಒಂದು ಇಟ್ಕೊಳ್ಳೋಕ್ಕಾಗತ್ತೆ ಇವಾಗ ನೋಡಿ ಈ ಥರ ಒತ್ತಬೇಕು ನೋಡಿ ಎಷ್ಟು ಚೆನ್ನಾಗಿ ನೂಲು ಥರ ಬರ್ತಾ ಇದೆಲ್ಲ ಇಷ್ಟೇ ಇದು ಚೆನ್ನಾಗಿರುತ್ತೆ ನೀವು ಕಾಯಿ ಹಾಲು ಮಾಡ್ಕೊಳ್ತಾರೆ ನಮ್ಮ ಊರಲ್ಲೆಲ್ಲ ಆದರೆ ನಾನ್ ವೆಜ್ಗೆ ಮಾಡ್ತಾರೆ ಇದನ್ನ ಚಿಕನ್ ಸಾರಿಗೆಲ್ಲ ಮಾಡ್ತಾರೆ ಇದನ್ನ ಇಲ್ಲಾಂದರೆ ನೀವು ವೆಜಿಟೇರಿಯನ್ ಆದರೆ ಕಾಯಿ ಹಾಲು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಾಗಿರುತ್ತೆ ಮಕ್ಕಳೂ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇಷ್ಟ ಆಗುತ್ತೆ ಒಂದು ದೊಡ್ಡ ದೊಡ್ಡ ಬಾಲ್ ಮಾಡಿಕೊಂಡ್ರೆ ನಿಮಗೆ ಇಷ್ಟು ದಪ್ಪಾಗಿ ಬರುತ್ತೆ ಇದನ್ನು ನೀವು ಒಂದು ಬಟ್ಟೆ ಇಟ್ಕೊಳ್ಳಿ ಒಂದು ಕಾಟನ್ ಬಟ್ಟೆ ಯಾವುದಾದ್ರೂ ಬಟ್ಟೆನ ಇಟ್ಕೊಂಡು ಅದ್ರ ಮೇಲೆ ಈ ಥರ ಹಾಕಿಡಿ ಅದು ಸ್ವಲ್ಪ ಆರಿದ ಮೇಲೆ ನಿಮಗೆ ಚೆನ್ನಾಗಿ ಉದುರುದ್ರಾಗಿರುತ್ತೆ ಬಿಸಿ ಬಿಸಿ ಆದರೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಈ ಬಟ್ಟೆಲಿ ಹಾಕಿಡೋದು ಈ ರೆಸಿಪಿ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು